ಗೈಸ್, ನನ್ನ ಹತ್ರ ಇನ್ನೊಂದು ಕ್ವಶನ್ ಇದೆ, ಇದು ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಹೆಂಗ್ ಮಾಡೋದು ಅಂತ ನೋಡೋಣ. ಹಿಂದೂಸ್ತಾನ್ ಕಂಪನಿ ಲಿಮಿಟೆಡ್ ಇಶ್ಯೂ 10,000 ಶೇರ್ಸ್ ಆಫ್ 100 ಈಚ್, ಪೇಬಲ್ ರುಪೀಸ್ 25 ಆನ್ ಅಪ್ಲಿಕೇಶನ್, 25 ಆನ್ ಅಲಾಟ್ಮೆಂಟ್, ಅಂಡ್ ದ ಬ್ಯಾಲೆನ್ಸ್ ಆನ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಟ್ ರುಪೀಸ್ 25 ಈಚ್. ಆಫ್ ದೀಸ್ ಶೇರ್ 400 ಶೇರ್ಸ್ ವರ್ ಫರ್ಫೀಟೆಡ್ ಆಸ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ ವಾಸ್ ನಾಟ್ ರಿಕವರ್. ಫರ್ಫೀಟ್ ದೀಸ್ ಶೇರ್ಸ್ ಅಂಡ್ ರೀಇಶ್ಯೂ ಅಟ್ 80 per share, ಗಿವ್ ಜರ್ನಲ್ ಎಂಟ್ರೀಸ್ ಅಂತ ಹೇಳಿದ್ದಾರೆ. ಕರೆಕ್ಟಾ? ಒಂದ್ ನಿಮಿಷ ಎಲ್ಲರೂ ನೋಡಿ. ಒಟ್ಟು 10,000 ಶೇರ್ಸ್ ಅನ್ನ ಇಶ್ಯೂ ಮಾಡಿದ್ದೀವಂತೆ. 25 ರೂಪಾಯಿ ಅಪ್ಲಿಕೇಶನ್ ಅಲ್ಲಿ, 25 ರೂಪಾಯಿ ಅಲಾಟ್ಮೆಂಟ್ ಅಲ್ಲಿ, 25 ರೂಪಾಯಿ ಫಸ್ಟ್ ಕಾಲ್ ಅಲ್ಲಿ, 25 ರೂಪಾಯಿ ಫೈನಲ್ ಕಾಲ್ ಅಲ್ಲಿ, 100 ರೂಪಾಯಿ ಬರಬೇಕಾಗಿತ್ತು. ಓಕೆನಾ? ಈ 10,000 ಶೇರ್ಸ್ ಅಲ್ಲಿ ಯಾವನೋ ಒಬ್ಬ 400 ಶೇರ್ಸ್ ಅನ್ನ ಪರ್ಚೇಸ್ ಮಾಡಿದ್ದ. ಅವನು ಅಲಾಟ್ಮೆಂಟ್ ಅಲ್ಲಿ ದುಡ್ಡು ಕೊಟ್ಟಿದ್ದ, ಅಪ್ಲಿಕೇಶನ್ ಅನ್ನು ಕೊಟ್ಟಿದ್ದ, ಅಲಾಟ್ಮೆಂಟ್ ಅಲ್ಲೂ ಕೊಟ್ಟಿದ್ದ. ಆದ್ರೆ ಫಸ್ಟ್ ಕಾಲ್ ಅಲ್ಲಿ ಫೈನಲ್ ಕಾಲ್ ಅಲ್ಲಿ ಎರಡು ಕಾಲಲ್ಲೂ ದುಡ್ಡು ಕೊಟ್ಟಿಲ್ಲ. ನಾವು ವೇಟ್ ಮಾಡಿದ್ವಿ, ಕೊಡ್ತಾನೆ ಕೊಡ್ತಾನೆ, ಇವತ್ ಕೊಡ್ತಾನೆ ನಾಳೆ ಕೊಡ್ತಾನೆ ಅಂತ ವೇಟ್ ಮಾಡಿದ್ವಿ, ಕೊಡ್ಲೇ ಇಲ್ಲ. ಕಡೆಗೆ ನಾವೇನ್ ಮಾಡಿದ್ವಿ, ಒಂದ್ ನೋಟಿಸ್ ಕಳ್ಸಿದ್ವಿ, ನೋಡಪ್ಪ ನೀನು 400 ಶೇರ್ಸ್ ಮೇಲೆ 100 ರೂಪಾಯಿ ಒಂದ್ ಶೇರ್ ಮೇಲೆ ದುಡ್ಡು ಕೊಡ್ಬೇಕಾಗಿತ್ತು. ಅದರಲ್ಲಿ ಅಪ್ಲಿಕೇಶನ್ ಅಲ್ಲಿ 25 ಕೊಟ್ಟಿದ್ಯಾ, ಅಲಾಟ್ಮೆಂಟ್ ಅಲ್ಲಿ 25 ಕೊಟ್ಟಿದ್ಯಾ, ಫಸ್ಟ್ ಕಾಲ್ ಅಲ್ಲಿ 25 ರೂಪಾಯಿ ಕೊಟ್ಟಿಲ್ಲ, ಫೈನಲ್ ಕಾಲ್ ಅಲ್ಲೂ ಕೊಟ್ಟಿಲ್ಲ, ನಿನ್ಗೆ ಲಾಸ್ಟ್ ಚಾನ್ಸ್ ಕೊಡ್ತೀಯಾ ಇಲ್ವಾ ಅಂತ ಕೇಳಿದ್ರು. ಅವನು ನನ್ ಕೈನಲ್ಲಿ ಕೊಡಕ್ ಆಗಲ್ಲ ಸ್ವಾಮಿ, ಏನಾದ್ರೂ ಮಾಡ್ಕೊಳ್ಳಿ ಹೋಗಿ ಅಂತ ಹೇಳ. ಓಕೆನಾ? ಅದಕ್ಕೆ ನಾವೇನ್ ಮಾಡಿದ್ವಿ, ಏನು ಮಾಡಲ್ಲ ಸ್ವಾಮಿ, ನೀನ್ ಆಲ್ರೆಡಿ ಕೊಟ್ಟಿರೋ 50 ರೂಪಾಯಿನ ನೀನ್ ವಾಪಸ್ ಕೊಡಲ್ಲ ಅಂತ ಹೇಳಿದ್ರು. ಅರ್ಥ ಆಗ್ತಿದ್ಯಾ? ಸೊ ಅವ್ರಿಗೆ ಈ 400 ಶೇರ್ಸ್ 50 ರೂಪಾಯಿ ಏನ್ ಕೊಟ್ಟಿದ್ದಾರೆ ಆಲ್ರೆಡಿ, ಈ 50 ರೂಪಾಯಿ ಅಪ್ಲಿಕೇಶನ್ ಅಲಾಟ್ಮೆಂಟ್ ಅಲ್ಲಿ, ಆ ದುಡ್ಡನ್ನ ಅವರಿಗೆ ವಾಪಸ್ ಮಾಡೋದಿಲ್ಲ. ಅವ್ರ ಶೇರ್ಸ್ ಅನ್ನ 400 ಶೇರ್ಸ್ ಅನ್ನು ಕೂಡ ಏನ್ ಮಾಡ್ತೀವಿ, ಕ್ಯಾನ್ಸಲ್ ಮಾಡಿ ಆ ಶೇರ್ಸ್ ಅನ್ನ 400 ಶೇರ್ಸ್ ಅನ್ನ ಬೇರೆಯವರಿಗೆ 80 ರೂಪಾಯಿ ಪ್ರಕಾರ ಇಶ್ಯೂ ಮಾಡ್ತಾರೆ. ಎಷ್ಟು ರೂಪಾಯಿ ಪ್ರಕಾರ? 80 ರೂಪೀಸ್ ಪ್ರಕಾರ. ಹಾಗಾದ್ರೆ ಫಸ್ಟ್ ಜರ್ನಲ್ ಎಂಟ್ರಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್. ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ. 400 × 100 ಮಾಡಿದ್ರೆ ಎಷ್ಟು ಬರುತ್ತೆ? 40,000 ಬರುತ್ತೆ. ಕರೆಕ್ಟಾ? ಇಲ್ಲಿ ಶೇರ್ ಫಸ್ಟ್ ಕಾಲ್ ಅಲ್ಲಿ ಎಷ್ಟು ಕೊಟ್ಟಿಲ್ಲಪ್ಪ ಅಂದ್ರೆ 400 × 25, 25 × 4 100 ಅಂದ್ರೆ 10,000 ರೂಪಾಯಿ ಕೊಟ್ಟಿಲ್ಲ. ಕರೆಕ್ಟ್? 1,000 ಇಲ್ಲ, 10,000 ಕರೆಕ್ಟ್ ಆಗುತ್ತೆ. ಶೇರ್ ಏನದು ಫೈನಲ್ ಕಾಲ್ ಅಕೌಂಟ್ 400 × 25 ಇಲ್ಲ ಎಷ್ಟು ಕೊಟ್ಟಿಲ್ಲ? 10,000 ಕೊಟ್ಟಿಲ್ಲ. ಕರೆಕ್ಟಾ? ಹಾಗಾದ್ರೆ ಆಲ್ರೆಡಿ ಇನ್ನ ಎಷ್ಟು ಕೊಟ್ಟಿದ್ದಾರೆ, ಎಷ್ಟು ಶೇರ್ಸ್ ನ ಪರ್ಫಿಟ್ ಮಾಡ್ತಾ ಇದ್ದೀವಿ? ಶೇರ್ ಪರ್ ಫೀಚರ್ ಅಕೌಂಟ್ 400 × ಆಲ್ರೆಡಿ 50 ರೂಪೀಸ್ ಕೊಟ್ಬಿಟ್ಟಿದ್ದಾರೆ. ಕರೆಕ್ಟಾ? ಈ 20,000 ರೂಪೀಸ್ ನ ಅವ್ರಿಗೆ ವಾಪಸ್ ಮಾಡಲ್ಲ. ಅರ್ಥ ಆಗ್ತಿದ್ಯಾ? ಈಗ ನರೇಷನ್ ಏನಂತ ಕೊಡ್ತೀವಿ, ಬೀಂಗ್ ಅಬೌ ಶೇರ್ಸ್ ಫರ್ಫೀಟೆಡ್, ಅಬೌ ಶೇರ್ಸ್ ಫರ್ಫೀಟೆಡ್. ಕರೆಕ್ಟಾ? ಈಗ ಎರಡನೇ ಎಂಟ್ರಿನೋ ರೀಇಶ್ಯೂ ಮಾಡ್ತಾ ಇದ್ದೀವಿ. ಎಷ್ಟಕ್ಕೆ ರೀಇಶ್ಯೂ ಮಾಡ್ತಾ ಇದೀವಿ ಅಂದ್ರೆ 400 ಶೇರ್ಸ್ ಅನ್ನ 80 ರೂಪೀಸ್ಗೆ ರೀಇಶ್ಯೂ ಮಾಡ್ತಾ ಇದ್ವಿ. ಅಲ್ಲಿಗೆ 32,000 ರೂಪೀಸ್ಗೆ ರೀಇಶ್ಯೂ ಮಾಡ್ತಾ ಇದ್ವಿ. ಕರೆಕ್ಟಾ? 40,000 ರೂಪೀಸ್ ಶೇರ್ ಕ್ಯಾಪಿಟಲ್ನ 32,000ಗೆ ಇಶ್ಯೂ ಮಾಡಿದ್ರೆ ಲಾಸ್ ಆಗುತ್ತೆ. ಇನ್ 8,000 ರೂಪೀಸ್ ಎಲ್ಲಿಂದ ತಗೋಣ? ಶೇರ್ ಪರ್ ಫೀಚರ್ ಇಂದ ತಗೋಣ. ಶೇರ್ ಪರ್ ಫೀಚರ್ ಅಕೌಂಟ್ ಡೆಬಿಟ್ ಎಷ್ಟಿನ 8,000. ಸೊ ಟೋಟಲ್ ಆಗಿ ಎಷ್ಟಾಯ್ತು ಶೇರ್ ಕ್ಯಾಪಿಟಲ್? ಈಗ 40,000 ಆಯ್ತು. ಬೀಂಗ್ ಏನೋ ಫರ್ಫೀಟೆಡ್ ಶೇರ್ಸ್ ರೀಇಶ್ಯೂ, ಫರ್ಫೀಟೆಡ್ ಶೇರ್ಸ್ ರೀಇಶ್ಯೂ. ಈಗ ಲಾಸ್ ಎಂಟ್ರಿ ನೋಡೋಣ. ಲಾಸ್ ಎಂಟ್ರಿ ಏನಪ್ಪ ಅಂದ್ರೆ ಟೋಟಲ್ ಕಂಪನಿಗೆ ಫರ್ಫೀಟ್ ಮಾಡಿದ್ರಿಂದ 20,000 ಬಂದಿದೆ, ರೀಇಶ್ಯೂ ಮಾಡಿದ್ರಿಂದ 8,000 ಅನ್ನ ಯೂಸ್ ಮಾಡ್ಕೊಂಡಿದ್ದೀವಿ.
ಇನ್ ಎಷ್ಟಿರುತ್ತೆ ಕಂಪನಿ ಲಾಭ 12,000 ಇರುತ್ತೆ. ಅದನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡಬೇಕು? ಕ್ಯಾಪಿಟಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಶೇರ್ ಫಾರ್ ಫ್ಯೂಚರ್ ಅಕೌಂಟ್ ಡೆಬಿಟ್ 12,000 ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ 12,000. ಕರೆಕ್ಟಾ? ಅಲ್ಲಿಗೆ ನರೇಷನ್ ಏನಂತ ಬರೀತಿರೋ ನರೇಷನ್ ಬೀಂಗ್ ಶೇರ್ ಫಾರ್ ಫ್ಯೂಚರ್ ಟ್ರಾನ್ಸ್ಫರ್. ಹಿಯರಾ? ಇದು ಇಲ್ಲಿ ಒಂದು ಎಕ್ಸ್ಟ್ರಾ ಆಡ್ ಆಯ್ತು. ಕರೆಕ್ಟಾ? ಇನ್ ಕೆಲವು ಕ್ವಶನ್ ಅಲ್ಲಿ ಅವನು 25 ಅಪ್ಲಿಕೇಶನ್ ಅಲ್ಲಿ 25 ಅಲಾಟ್ಮೆಂಟ್ ಅಲ್ಲಿ ಇನ್ನ 50 rupees ಫಸ್ಟ್ ಅಂಡ್ ಫೈನಲ್ ಕಾಲ್ ಇದೆ ಅಂತ ಅನ್ಕೋಣ. ಅವನು ಅಪ್ಲಿಕೇಶನ್ ಕೊಟ್ಟಿರ್ತಾನೆ, ಅಲಾಟ್ಮೆಂಟ್ ಕೊಟ್ಟಿರಲ್ಲ, ಫಸ್ಟ್ ಅಂಡ್ ಫೈನಲ್ ಕಾಲ್ ಕೊಟ್ಟಿರಲ್ಲ. ಆವಾಗ ಒಟ್ಟು 75 rupees ಕೊಟ್ಟಿರೋದ್ರಿಂದ ಏನ್ ಮಾಡ್ತೀವಿ ನಾವು? ಕ್ಯಾನ್ಸಲ್ ಮಾಡ್ತೀವಿ. ಅರ್ಥ ಆಗ್ತಾ ಇದೆಯಾ? ಇದನ್ನ ಕ್ಲೀನ್ ಆಗಿ ಪ್ರಾಕ್ಟೀಸ್ ಮಾಡ್ತೀವಿ.